ವೀಕ್ಷಕರೇ, ಇವತ್ತು ನಾವು ಬಾಳೆಹಣ್ಣಿನ ಎಲೆಕೊಟ್ಟಿಗೆ ಇದನ್ನು ಮಾಡುವುದು ಹೇಗೆ ಅಂತ ನೋಡೋಣ. ಈ ಎಲೆಕೊಟ್ಟಿಗೆಯನ್ನು ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಆಗಿರೋ ಕಾರಣ ಅದಕ್ಕೆ ಚಟ್ನಿ ಏನೂ ಬೇಕಾಗಲ್ಲ. ದೋಸೆ ಅಕ್ಕಿ ಅರ್ಧ ಕೆ ಜಿ ತೊಳೆದು ನೆನೆ ಹಾಕಿಟ್ಟಿರುವಂಥದ್ದು 4 ಗಂಟೆ ಹೊತ್ತು. ಬಾಳೆಹಣ್ಣು ಅರ್ಧ ಕೆ ಜಿ ಹಚ್ಚಿಟ್ಟಿರುವಂಥದ್ದು, ಇಷ್ಟನ್ನು ನುಣ್ಣಗೆ ರುಬ್ಕೋಬೇಕು. ಮಿಶ್ರಣದ ಅರ್ಧ ಭಾಗವನ್ನು ತೆಗೆದಿಟ್ಕೊಳ್ಳೋಣ. ಈಗ ತೆಂಗಿನಕಾಯಿ 1 ಕಪ್ಪು, ಬೆಲ್ಲ ರುಚಿಗೆ ತಕ್ಕಷ್ಟು ಸುಮಾರು 1.5 ಕಪ್ಪಿನಷ್ಟು ಹಾಕ್ಕೊಂಡು, ಏಲಕ್ಕಿ ಇದು 1 ಟೀಸ್ಪೂನ್ ಇಷ್ಟು ಹಾಕ್ಕೊಂಡು ಮತ್ತೆ ಪುನಃ ನುಣ್ಣಗೆ ರುಬ್ಕೋಬೇಕು. ಈಗ ಬೆಲ್ಲದವನ್ನು ಸೇರಿಸ್ಕೊಂಡಿರೋ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ನೀರಾಗಿರಬಾರ್ದು, ದಪ್ಪಕ್ಕೆ ಇರಬೇಕು. ಇಡ್ಲಿ ಹಿಟ್ಟಿನಿಂದಲೂ ಸ್ವಲ್ಪ ದಪ್ಪಕ್ಕೆ ಇದೆ. ಹಿಟ್ಟು ರೆಡಿಯಾಗಿದೆ. ಈಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದು ಸಿಹಿಯನ್ನು ಹೆಚ್ಚಿಸಿಕೊಡುತ್ತೆ. ಹಾಗಾಗಿ ಮಾಡ್ಕೊಳ್ಳಿ. ಇದು ಬೆಂಕಿಯಲ್ಲಿ ಬಾಡಿಸಿರುವಂತಹ ಬಾಳೆ ಎಲೆ. ಈಗ 1 ಸಟಕದಷ್ಟು ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದನ್ನು ಈಗ ಮಡಿಸ್ಕೋಬೇಕು. ಈ ಥರ ಫೋಲ್ಡ್ ಮಾಡಬೇಕು, ಪಾಕೆಟ್ ಥರ ಮಾಡಿ ನೀರು ತುಂಬಿರುವಂತಹ ಇಡ್ಲಿ ಪಾತ್ರೆ ಇದರಲ್ಲಿ ಈ ಮಡಿಸಿಟ್ಟಿರುವಂತಹ ಬಾಳೆಹಣ್ಣಿನ ಹಿಟ್ಟನ್ನು ಈಗ ಇಡೋಣ. ಕೊಟ್ಟಿಗೆ ಬೇಯಿಸೋಕ್ಕೆ ರೆಡಿ ಆಗ್ತಾ ಇದೆ. ನೋಡಿ, ಈ ರೀತಿಯೇ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಜೋಡಿಸ್ಕೊಂಡು ಹೋಗಬೇಕು. ರೆಡಿಯಾಗಿದೆ. ಈಗ ಮುಚ್ಚಳವನ್ನು ಮುಚ್ಚಿ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ಳಿ 10 ನಿಮಿಷ. ಆಮೇಲೆ ಸಣ್ಣ ಉರಿಯಲ್ಲಿ 40 ನಿಮಿಷ, ಒಟ್ಟು 1 50 ನಿಮಿಷ ಇದು ಬೇಯಬೇಕು. ಬೆಂದಾಗ ಬಾಳೆ ಎಲೆಯ ಬಣ್ಣ ಚೇಂಜ್ ಆಗುತ್ತೆ. ಕೊಟ್ಟಿಗೆ ರೆಡಿಯಾಗಿದೆ. ಇದನ್ನು ಈ ರೀತಿ ಬಿಡಿಸ್ಕೊಂಡು ಸರ್ವ್ ಮಾಡಬೇಕು.